ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವಂತಹ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪ್ರಧಾನಮಂತ್ರಿಯವರ ಆವಾಜ್ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ನಗರ ಪ್ರದೇಶದಲ್ಲಿ ಇರುವಂತ ಒಂದು ಜನರು ಏನಿರ್ತಾರೆ, ಯಾರಿಗೆ ಒಂದೇ ಖಾಲಿ ಜಾಗ ಇರುತ್ತೆ ಅಥವಾ ಯಾರಿಗೆ ಒಂದು ಮನೆ ಇರೋದಿಲ್ಲೋ ಅಂತವರು ಪ್ರಧಾನಮಂತ್ರಿ ಆವಾಜ್ ಯೋಜನೆಯ ಅರ್ಬನ್ ಕಡೆಯಿಂದ ಒಂದು ಆನ್ಲೈನ್ ನಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನ ಸಲ್ಲಿಸೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಯಾಕಂತಂದ್ರೆ ಒಂದು ನಗರ ಪ್ರದೇಶದಲ್ಲಿ ಇರುವಂತ ಒಂದು ಜನರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ 6 ಲಕ್ಷದವರೆಗೆ ಯಾರಿಗೆ ಒಂದು ಮನೆ ಇರೋದಿಲ್ಲೋ ಅಂತವರು ಅಥವಾ ಖಾಲಿ ಜಾಗ ಇರುವಂತವರು 6 ಲಕ್ಷದವರೆಗೆ ಈ ಯೋಜನೆಯ ಮುಖಾಂತರ ಸಾಲವನ್ನ ಪಡೆಯಬಹುದು. ಹಾಗೂ ಅದೇ ರೀತಿಯಾಗಿ 6 ಲಕ್ಷ ಸಾಲಕ್ಕೆ 2 ಲಕ್ಷದ 67000 ರೂಪಾಯಿ ಏನಿದೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಆನ್ಲೈನ್ ಮುಖಾಂತರ ಪ್ರಧಾನಮಂತ್ರಿ ಆವಾಜ್ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಒಂದು ಡೆಸ್ಕ್ಟಾಪ್ ನಲ್ಲಿ ಒಂದು ಪ್ರಧಾನಮಂತ್ರಿ ಅವರ ಆವಾಜ್ ಯೋಜನೆಗೆ ಸಂಬಂಧಪಟ್ಟಂತ ಆಫೀಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳಬೇಕಾಗುತ್ತೆ. ಅಂದ್ರೆ PMAYMIS.government.in ಅಂತ ಈ ಒಂದು ವೆಬ್ಸೈಟ್ ಅನ್ನು ಸರ್ಚ್ ಮಾಡಬೇಕಾಗುತ್ತೆ. ಇದರ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಳಬಹುದು. ಇಲ್ಲಿ ನೋಡ್ತಿರಬಹುದು ಮೊದಲೇ ಆಪ್ಷನ್ ಬಂದಿದೆ, ಇಲ್ಲಿ PMAYHFA ಅಂತ ಅರ್ಬನ್ ದು ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಿರಬಹುದು ನಿಮಗೆ ಪ್ರಧಾನಮಂತ್ರಿಯವರ ಆವಾಜ್ ಯೋಜನೆಗೆ ಸಂಬಂಧಪಟ್ಟಂತ ಅರ್ಬನ್ ಗೆ ಸಂಬಂಧಪಟ್ಟಂತ ಒಂದು ಆಫೀಷಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದನ್ನ ನಾನು ಇಲ್ಲಿ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತವರು ನಗರ ಪ್ರದೇಶದಿಂದ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಅವರ ಒಂದು ವಯೋಮಿತಿ ಏಜ್ ಎಷ್ಟು ಇರಬೇಕು ಅಂತಂದ್ರೆ 21 ವಯಸ್ಸಿನಿಂದ ಹಿಡಿದು 55 ವಯಸ್ಸದೊಳಗೆ ಇರಬೇಕಾಗುತ್ತೆ ಅರ್ಜಿದಾರರ ಒಂದು ಏಜ್. ಅದರ ಜೊತೆಗೆ ಒಂದು ಅವರ ಒಂದು ಅಂದ್ರೆ ಆನ್ಲೈನ್ ನಲ್ಲಿ ಯಾರು ಅರ್ಜಿ ಸಲ್ಲಿಸುತ್ತಾರೋ ಅವರ ಒಂದು ವಾರ್ಷಿಕ ವರಮಾನ 55,000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಹಾಗೂ ಅದರ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಹಾಗೂ ಬೇರೆ ಒಂದು ಸರ್ಕಾರಿ ಯೋಜನೆಗಳಿಂದ ಯಾವುದೇ ರೀತಿಯ ಸಾಲವನ್ನ ಪಡೆದಿರಬಾರದು. ಇಷ್ಟು ಒಂದು ಅರ್ಹತೆ ಇತ್ತಪ್ಪ ಅಂತಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ನಗರ ಪ್ರದೇಶದಲ್ಲಿ ಇರುವಂತ ಯಾರಿಗೆ ಒಂದು ಖಾಲಿ ಜಾಗ ಇರುತ್ತೋ ಅಥವಾ ಮನೆ ಇರೋದಿಲ್ಲೋ ಅಂತವರು ಅರ್ಜಿಯನ್ನ ಸಲ್ಲಿಸಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕವನ್ನು ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು 17/6/2015 ಇದು ಈ ಒಂದು ಯೋಜನೆ ಸ್ಟಾರ್ಟ್ ಆಗಿದೆ. ಮತ್ತೆ ಕೊನೆಗೊಳ್ಳುವ ದಿನಾಂಕ ನೋಡೋದಾಯ್ತಂದ್ರೆ 31/3/2022 ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ ನಿಮಗೆ ಮನೆ ಕಟ್ಟೋಕೆ 6 ಲಕ್ಷದವರೆಗೆ ಸಾಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ 6 ಲಕ್ಷ ಸಾಲಕ್ಕೆ ನಿಮಗೆ 267,280 ರೂಪಾಯಿ ಏನಿದೆ ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ನ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಸಿಟಿಜನ್ ಅಸೆಸ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರಲ್ಲಿ ಕೆಳಗಡೆ ಬಂದ್ರೆ ನೀವು ಬೆನಿಫಿಟ್ ಅಂಡರ್ ಅದರ್ 3 ಕಾಂಪೋನೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅಥವಾ ವರ್ಚುವಲ್ ಐಡಿ ಅಥವಾ ಮತ್ತೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಒಂದು ಹೆಸರನ್ನ ನೀವು ಮೊದಲಿಗೆ ಇಲ್ಲಿ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನ ಹಾಕಿದ್ದೀನಿ. ಮತ್ತೆ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ಹೆಸರನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಲೆಫ್ಟ್ ಗೆ ಒಂದು ರೌಂಡ್ ಬಾಕ್ಸ್ ಇದೆ, ಇದನ್ನ ನೀವೇನ್ ಮಾಡಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಚೆಕ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಹಾಕಕ್ಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮೆಟ್ ಎ ಅಂತ ನಿಮಗೆ ಇನ್ಫಾರ್ಮೇಶನ್ ದು ಒಂದು ಏನು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ನ ಸಲ್ಲಿಸಬೇಕಂತಂದ್ರೆ 50,000 ಒಂದು ವಾರ್ಷಿಕ ಆದಾಯ ಅವ್ರದ್ದು ಇರಬೇಕಾಗುತ್ತೆ. 50,000 ಒಳಗಡೆ ಇರಬೇಕು, 50,000 ಮೇಲಿತ್ತಂದ್ರೆ ಆನ್ಲೈನ್ ನಲ್ಲಿ ಅವರು ಅರ್ಜಿ ಸಲ್ಲಿಸಕ್ ಬರೋದಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗ್ ನಲ್ಲಿ ಮೊದಲೇ ನೀವು ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಒಂದು ಸ್ಟೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಒಂದು ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಸಿಟಿ ಯಾವ್ದು ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ ಇಲ್ಲಿ ನೋ ಅಂತ ಆಪ್ಷನ್ ಇದೆ, ಇದನ್ನ ಅದೇ ರೀತಿಯಾಗಿ ಬಿಡ್ಬಿಡಿ. ನಂತರ ಇಲ್ಲಿ ನೋಡೋದಾಯ್ತಂದ್ರೆ ಇಲ್ಲಿ ಮೇನು ಸ್ಟಾರ್ ಮಾರ್ಕ್ ಕೆಂಪು ಕಲರ್ ನಲ್ಲಿ ಸ್ಟಾರ್ ಮಾರ್ಕ್ ಏನಿದಾವೆ ಅವನ್ನೆಲ್ಲ ಮ್ಯಾಂಡೇಟರಿ ಆಗಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ಹೆಡ್ ಆಫ್ ಫ್ಯಾಮಿಲಿ ಅವರ ಒಂದು ಹೆಸರು ಕೇಳುತ್ತೆ, ಅಂದ್ರೆ ಅರ್ಜಿದಾರನ ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ಅವರು ಮೇಲ್ ಫಿಮೇಲ್ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅವರ ಒಂದು ಅರ್ಜಿ ಯಾರು ಸಲ್ಲಿಸುತ್ತಾರೋ ಅವರ ಒಂದು ತಂದೆ ಹೆಸರನ್ನ ಹಾಕಬೇಕಾಗುತ್ತೆ. ಮತ್ತೆ ಇಲ್ಲಿ ಅರ್ಜಿದಾರರ ಒಂದು ವಯಸ್ಸು ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಅವರ ಒಂದು ವಯಸ್ಸನ್ನ ನೀವು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಒಂದು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಇಲ್ಲಿ ಅಡ್ರೆಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಪರ್ಮನೆಂಟ್ ಅಡ್ರೆಸ್ ಅಥವಾ
ಈಗಿರುವಂಥ ಒಂದು ಅಡ್ರೆಸ್ ಏನಿದೆ ಸೇಮ್ ಇತ್ತಪ್ಪ ಅಂತಂದರೆ ಒಂದು ಪರ್ಮನೆಂಟ್ ಅಡ್ರೆಸ್ ಅನ್ನೋದು ಬಾಕ್ಸನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ನಿಮ್ಮ ಒಂದು ವಾರ್ಡ್ ಯಾವ್ದು ಬರುತ್ತೆ, ಮತ್ತು ನಿಮ್ಮ ಒಂದು ಅಡ್ರೆಸ್ಸನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಎಷ್ಟನೇ ವಾರ್ಡ್ ಬರುತ್ತೆ, ಯಾವ ಏರಿಯಾ ಬರುತ್ತೆ ಅನ್ನೋದನ್ನು, ಮತ್ತು ಯಾವ ಕಾಲೋನಿ ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸಿಟಿ ನೇಮ್ ಕೇಳುತ್ತೆ, ಸಿಟಿ ನೇಮು, ವಿಲೇಜ್ ನೇಮು, ಮತ್ತು ಸ್ಟೇಟ್ ನೇಮ್ ಆಟೋಮೆಟಿಕಾಗಿ ತಗೊಂಡಿರುತ್ತೆ. ಇಲ್ಲಿ ಸ್ಟೇಟ್ ನೇಮ್ ಕೇಳಿತಪ್ಪ ಅಂದರೆ ಇಲ್ಲಿ ಸ್ಟೇಟ್ ನೇಮ್ ಕೂಡ ನೀವು ಹಾಕಬೇಕಾಗುತ್ತೆ, ನಿಮ್ಮ ರಾಜ್ಯ ಯಾವುದಂತ. ಡಿಸ್ಟಿಕ್ ಇಲ್ಲಿ ಆಟೋಮೆಟಿಕಾಗಿ ತಗೊಳುತ್ತೆ, ಮತ್ತು ರೈಟ್ ಸೈಡ್ಗೆ ಇಲ್ಲಿ ಒಂದು ಡಿಸ್ಟಿಕ್ಕನ್ನು ಕೇಳುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನಾವು ನೋಡೋದೈತಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಮ್ಯಾರಿಡಾ ಅನ್ಮ್ಯಾರಿಡಾ ಅನ್ನೋದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಆಟೋಮೆಟಿಕಾಗಿ ಇಲ್ಲಿ ಬಂದಿರುತ್ತೆ, ಆಧಾರ್ ಕಾರ್ಡ್ ನಂಬರು, ಹೆಸರು. ಇಲ್ಲಿ ನಂತರ ಒಂದು ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಡಾಕ್ಯುಮೆಂಟ್ ನಿಮ್ಮ ಹತ್ರ ಐತೆ ಅನ್ನೋದು ನೋಡ್ಕೊಂಡು ಈ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಡಾಕ್ಯುಮೆಂಟಿನ ಒಂದು ನಂಬರ್ ಏನಿರುತ್ತೆ ಆ ಒಂದು ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿದ ನಂತರ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಅಂದರೆ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಅಂತಂದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದ್ದಾರೆ, ಅಂದರೆ ಗಂಡ, ಹೆಂಡತಿ, ಮತ್ತು ಮಕ್ಕಳು, ಮತ್ತು ಏನು ಆ ಅಣ್ಣ ಒಂದು ವೇಳೆ ತಮ್ಮ ಅಥವಾ ತಂಗಿ ಇದ್ದರಪ್ಪ ಅಂತಂದರೆ, ಯಾರು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ದುಡಿಲಾರ್ದವ್ರು ಯಾರು ಇರ್ತಾರೋ ಅಂಥವ್ರು ನಿಮ್ಮ ಒಂದು ಫ್ಯಾಮಿಲಿಗೆ ಬರ್ತಾರಂತಲೇ ಹೇಳ್ಬೋದು. ಇಲ್ಲಿ ಗಂಡ, ಹೆಂಡತಿ ಪ್ಲಸ್ ಮಕ್ಕಳು, ಮತ್ತು ಒಂದು ವೇಳೆ ಅಥವಾ ತಂಗಿ ಅಥವಾ ತಮ್ಮ ಇದ್ದರಪ್ಪ ಅಂತಂದರೆ ಅವರ ಹೆಸರು ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ಒಬ್ಬೊಬ್ಬರದ್ದು ಹೆಸರನ್ನು ಹಾಕಿ ಅವರು ನಿಮಗೆ ಏನಾಗಬೇಕು, ಅವ್ರ ಮೇಲ ಫಿಮೇಲ, ಅವ್ರ ವಯಸ್ಸು ಎಷ್ಟು, ಮತ್ತು ಅವರ ಒಂದು ಆಧಾರ್ ಕಾರ್ಡ್ ನಂಬರು, ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ ಇದೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಿಮ್ಮ ಒಂದು ರಿಲಿಜನ್ ಕೇಳುತ್ತೆ, ನಿಮ್ಮ ಒಂದು ಧರ್ಮ ಯಾವುದಂತ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಧರ್ಮದಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ನಂತರ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಅರ್ಜಿದಾರರು ಅಂಗವಿಕಲರಿ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ತದನಂತರ ಇಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮ್ಮ ಒಂದು ದೇಶದಲ್ಲಿ ಬೇರೆ ಯಾವುದಾದ್ರೂ ಒಂದು ಊರಿನಲ್ಲಿ ನಿಮಗೆ ಒಂದು ಮನೆ ಇದೆಯಾ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೇನಾದರೂ ಮನೆ ಇತ್ತಪ್ಪ ಅಂತಂದರೆ ಅದು ಓನಾ, ರೆಂಟಾ, ಆಧಾರ ಅಂತ ನೀವು ಇಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಅಕ್ಯುಪೇಷನ್ ಕೇಳುತ್ತೆ, ಅಂದರೆ ನೀವು ಏನು ಕೆಲಸ ಮಾಡ್ತೀರಿ ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ನಿಮಗೆ ಲೀಸ್ಟ್ ಇರುತ್ತೆ, ಕೆಲಸ ನೀವು ಏನು ಮಾಡ್ತೀರಿ ಅಂತ. ಈ ಲಿಸ್ಟ್ನಿಂದ ಒಂದು ಕೆಲಸವನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಕೇಳುತ್ತೆ. ಇಲ್ಲಿ ಮಂತ್ಲಿ ಇನ್ಕಮ್ ನೀವು ಎಷ್ಟು ದುಡಿತೀರಾ ಅಂತ ನೋಡ್ಕೊಂಡು ಇಲ್ಲಿ ಅಮೌಂಟನ್ನು ನೀವು ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಕೆಳಗಡೆ ಬಂದರೆ ಒಂದು ಬಾಕ್ಸ್ ಇರುತ್ತೆ, ಅದನ್ನು ನೀವು ಟಿಕ್ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾಡ್ಕೊಂಡು ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಆ ಕ್ಯಾಪ್ಚರ್ ಕೋಡ್ನ ನೀವು ಹಾಕಬೇಕಾಗುತ್ತೆ. ಹಾಕಿದ ನಂತರ ನಿಮಗೆ ಇಲ್ಲಿ ಸೇವ್ ಅಂತ ಬಟನ್ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಸೇವ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಐ ಡಿ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಬರುತ್ತೆ, ಅದನ್ನು ನೀವು ಒಂದು ಪ್ರಿಂಟೌಟ್ ಕೂಡ ನೀವು ತಕ್ಕಂಡು ಇಟ್ಕೊಳ್ಬೋದು. ಆ ಒಂದು ಪ್ರಿಂಟೌಟ್ ನಿಮಗೆ ಇತ್ತಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವು ಹಾಕಿದಂಥ ಒಂದು ಅರ್ಜಿ ಯಾವ ಸ್ಥಿತಿಯಲ್ಲಿದೆ, ಮತ್ತು ನಿಮಗೆ ಒಂದು ಅರ್ಜಿ ಹಾಕಿದಂಥ ಅರ್ಜಿ ರಿಸೀವ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅನ್ನೋದು ಕೂಡ ನೀವು ಚೆಕ್ ಮಾಡ್ಬೋದು. ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ನಗರ ಪ್ರದೇಶದಲ್ಲಿ ಇರುವವರು ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಅರ್ಜಿಯನ್ನು ಹಾಕಾದ ಆದಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾನೆ. ಆ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮಗೇನಾದರೂ ಅದರಲ್ಲಿ ನೀವೇನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಎಡಿಟನ್ನು ನೀವು ಮಾಡಬೇಕಂತಂದರೆ ಈ ಒಂದು ಮೇನ್ ಪೇಜ್ಗೆ ಬಂದು ಸಿಟಿಜನ್ ಅಸೆಸ್ಮೆಂಟ್ ಅಂತ ಇದೆಯಲ್ಲ, ಅದರಲ್ಲಿ ಬಂದರೆ ನಿಮಗೆ ಎಡಿಟ್ ಅಸೆಸ್ಮೆಂಟ್ ಫಾರ್ಮ್ ಅಂತ ಇರುತ್ತೆ. ಇದ್ರ ಮುಖಾಂತರ ನೀವು ಏನೇ ಒಂದು ತಪ್ಪು ಮಾಹಿತಿ ಇದ್ದಲ್ಲಿ ಅದನ್ನು ನೀವು ಎಡಿಟನ್ನು ಮಾಡ್ಬೋದು. ನಂತರ ಇದನ್ನು ಒಂದು ಕಾಪಿ ಕೂಡ ನೀವು ಪ್ರಿಂಟೌಟ್ನ ತಗೊಳ್ಬೋದು. ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಒಂದು ಪ್ರಿಂಟ್ ಅಸೆಸ್ಮೆಂಟನ್ನು ನೀವು ತಗೊಳ್ಬೋದು. ನಂತರ ನೀವು ಹಾಕಿದಂಥ ಒಂದು ಅರ್ಜಿ ಯಾವ ಸ್ಥಿತಿಯಲ್ಲಿದೆ, ಒಂದು ಅಪ್ರೂವಲ್ ಬಂದಿದೆಯಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಟ್ರ್ಯಾಕ್ ಯುವರ್ ಅಸೆಸ್ಮೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಬೋದು. ಅಂದರೆ ಇಲ್ಲಿ ನಿಮ್ಮ ಒಂದು ನೇಮು, ಮತ್ತು ನಿಮ್ಮ ಒಂದು ತಂದೆ ಹೆಸರು, ಮೊಬೈಲ್ ನಂಬರು ಹಾಕಿ ನೀವು ಚೆಕ್ ಮಾಡ್ಬೋದು. ಅಥವಾ ನಿಮ್ಮ ಒಂದು ಅಸೆಸ್ಮೆಂಟ್ ಐ ಡಿ ಕೊಟ್ಟಿರ್ತಾರಲ್ಲ, ಲಾಸ್ಟಿಗೆ ಒಂದು ಏನು ಸಬ್ಮಿಟ್ ಸೇವ್ ಅಂತ ಮಾಡಿರ್ತಾರೆ, ಅಲ್ಲಿ ಒಂದು ಐ ಡಿ ಬಂದಿರುತ್ತೆ. ಆ ಒಂದು ಐ ಡಿ ಆದವರು ಹಾಕಿ ಇಲ್ಲಿ ನೀವು ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅಂದರೆ ಅಸೆಸ್ಮೆಂಟ್ ಐ ಡಿ ಹಾಕ್ಬೇಕು, ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಮಾಡಿದರೆ ನಿಮ್ಮ ಒಂದು ಹಾಕಿದಂಥ ಅರ್ಜಿ ಯಾವ ಸ್ಥಿತಿಯಲ್ಲಿದೆ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಬೋದು. ನಂತರ ಇಲ್ಲಿ ನಿಮಗೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ನೋಡ್ಬೋದು. ನೀವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ನಿಮಗೆ ಹೆಲ್ಪ್ ಲೈನ್ ನಂಬರ್ಗಳು ಇದ್ದಾವೆ. ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಡೌಟ್ಸ್ ಏನಾದರೂ ಇತ್ತಪ್ಪ ಅಂತಂದರೆ ಕ್ಲಿಯರ್ ಮಾಡ್ಕೊಬೋದು.